ನಗರದ ಪ್ರತಿಷ್ಠಿತ ಕಾಲೇಜೊಂದು ಗುರುತಿನ ಚೀಟಿಯನ್ನು ಕಡ್ಡಾಯ ಮಾಡುವ ಮೂಲಕ ಕಾಲೇಜು ಕ್ಯಾಂಪಸ್ನಲ್ಲಿ ಸಂಭವಿಸುವ ಅನವಶ್ಯಕ ಘಟನೆಗಳಿಗೆ ಬ್ರೇಕ್ ಹಾಕಿದೆ. ಈ ಮೂಲಕ ವಿದ್ಯಾರ್ಥಿಗಳ ರಕ್ಷಣೆ ಹಾಗೂ ಕಾಲೇಜಿನ ಸೌಂದರ್ಯಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಗಮನ ಸೆಳೆದಿದೆ ಈ ಕಾಲೇಜು. ಹೀಗೆ ಸೆಕ್ಯುರಿಟಿಗಳು ಪ್ರತಿಯೊಬ್ಬರ ಐಡಿ ಕಾರ್ಡ್ ಅನ್ನು ಚೆಕ್ ಮಾಡಿ ಒಳಗೆ ಬಿಡುತ್ತಿರುವ ದೃಶ್ಯ ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಿಬಿಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ಕ್ಯಾಂಪಸ್ ಅಂದ್ರೆ ಯುವಕರು, ಯುವತಿಯರು, ವೃದ್ಧರು ಹಾಗೂ ಮಕ್ಕಳಿಗೆ ಅಚ್ಚುಮೆಚ್ಚಿನ ತಾಣ. ಬೆಳಗ್ಗೆ ವಾಕಿಂಗ್ ಇಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಕ್ಯಾಂಪಸ್ ಜನರಿಂದ ತುಂಬಿ ತುಳುಕುತ್ತಿತ್ತು. ಇದರಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಯಾರು, ಬೇರೆ ಕಾಲೇಜಿನವರು ಯಾರು, ಸಾರ್ವಜನಿಕರು ಯಾರು ಎಂದು ಗುರುತಿಸುವುದೇ ದೊಡ್ಡ ಸವಾಲಾಗಿತ್ತು. ಇದಕ್ಕೆ ಕಾಲೇಜು ಆಡಳಿತ ಮಂಡಳಿ ಬ್ರೇಕ್ ಹಾಕಿ ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಪಾಸ್ ನೀಡಿದೆ. ಪಾಸ್ ತೋರಿಸಿದವರಿಗೆ ಮಾತ್ರ ಒಳಪ್ರವೇಶಕ್ಕೆ ವ್ಯವಸ್ಥೆ ಮಾಡುವ ಮೂಲಕ ಅನವಶ್ಯಕ ತಿರುಗಾಟಕ್ಕೆ ಕಡಿವಾಣ ಹಾಕಿದ್ದಾರೆ. ಬಿಬಿಬಿ ಕ್ಯಾಂಪಸ್ಗೆ ಭೇಟಿ ನೀಡುವವರಿಗೆ ಕ್ರೀಡಾಪಟುಗಳು, ವಾಕರ್ಸ್, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗುರುತಿನ ಚೀಟಿಗಳನ್ನು ಕೆಎಲ್ಇ ಸೊಸೈಟಿ ನೀಡಲಿದ್ದು ಅವರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ಕ್ಯಾಂಪಸ್ ಒಳಗೆ ಹೋಗುವ ವಾಕರ್ಸ್ ಸೇರಿದಂತೆ ಸಂದರ್ಶಕರ ಸಂಪರ್ಕ ವಿವರಗಳು ಮತ್ತು ಫೋಟೋಗಳನ್ನು ಸಂಗ್ರಹಿಸಲಾಗುತ್ತಿದೆ. ಕೆಲವು ಯುವಕರು ಬೈಕ್ ವೀಲಿಂಗ್, ಕಾರುಗಳ ರೇಸಿಂಗ್ ಮಾಡುವ ಮೂಲಕ ಕಿರಿಕಿರಿಯನ್ನು ಉಂಟು ಮಾಡುತ್ತಿದ್ದಾರೆ. ಬೇರೆಯವರು ಕ್ಯಾಂಪಸ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಟ ನಡೆಸಿದ್ದಾರೆ. ಹೀಗಾಗಿ ಕೆಎಲ್ಇ ಆಡಳಿತ ಮಂಡಳಿ ಇವೆಲ್ಲವನ್ನು ತಡೆಗಟ್ಟಲು 35 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಕಾರ್ಡ್ಗಳನ್ನು ನೀಡುತ್ತಿದ್ದು ಇತರ ಕಾಲೇಜು ವಿದ್ಯಾರ್ಥಿಗಳ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನು ಕೆಲವು ಹಿರಿಯ ನಾಗರಿಕರು ಹಾಗೂ ಗಣ್ಯರಿಗೆ ಬೆಳಗ್ಗೆ ವಾಕ್ ಮಾಡಲು ಪಾಸ್ ನೀಡಲಾಗಿದೆ. ವಿದ್ಯಾನಗರ್, ಲಿಂಗರಾಜ್ ನಗರ್ ಮತ್ತು ಉಣಕಲ್ ಕ್ರಾಸ್ನ 200ಕ್ಕೂ ಹೆಚ್ಚು ನಿವಾಸಿಗಳು ಕಾರ್ಡ್ ಪಡೆದಿದ್ದು ಕ್ಯಾಂಪಸ್ನ ಅಂದ ಹೆಚ್ಚಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಬಿಬಿಬಿ ಕ್ಯಾಂಪಸ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಕಾಲೇಜುಗಳು ಮತ್ತು ಹಾಸ್ಟೆಲ್ಗಳಿದ್ದು ಆಧಾರ್, ಪ್ಯಾನ್, ಪಾಸ್ಪೋರ್ಟ್ ಅಥವಾ ಸರ್ಕಾರ ನೀಡುವ ಯಾವುದೇ ಕಾರ್ಡ್ನಂತಹ ಐಡಿ ಪುರಾವೆಗಳನ್ನು ಹಾಗೂ ಫೋನ್ ನಂಬರ್ ಸಂಗ್ರಹಿಸುವುದರಿಂದ ಯಾವುದೇ ತುರ್ತು ಅಥವಾ ಆರೋಗ್ಯ ಸಮಸ್ಯೆಯ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರನ್ನು ಸಂಪರ್ಕಿಸಲು ಇದು ಸಹಕಾರಿಯಾಗಲಿದೆ. ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರಕ್ಕೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಬಿಬಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಏನಿದೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ವಿಶಾಲವಾದ ಅತ್ಯಂತ ದೊಡ್ಡದಾದ ಒಂದು ಕ್ಯಾಂಪಸ್ ಆಗಿದೆ. ಇದು ಸುಮಾರು 110 ಎಕರೆ ಇರುವುದು ಇದೆ ಮತ್ತು ಅದಕ್ಕೆ ಸಾಕಷ್ಟು ಕಡೆಯಿಂದ ಎಂಟ್ರಿಗಳಿದೆ. ಈ ಮೊದಲು ಏನಾಗ್ತಾ ಇತ್ತು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲದೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲ ಬರ್ತಾ ಇದ್ರು. ಬಟ್ ಅದರಿಂದ ಕೆಲವೊಂದು ತೊಂದರೆಗಳನ್ನು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸ್ಟಾಫು ಮತ್ತು ನಾವುಗಳು ಅನುಭವಿಸಿದ್ದೀವಿ. ಅದು ಏನಂದ್ರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಬಂದು ಇಲ್ಲಿ ವೆಹಿಕಲ್ ಅನ್ನು ಜೋರಾಗಿ ಓಡಿಸೋದು, ಅದರಿಂದ ಸೌಂಡ್ ಆಗಿ ನಮ್ಮ ಕ್ಲಾಸ್ಗೆಲ್ಲ ಡಿಸ್ಟರ್ಬ್ ಆಗೋದು, ಆಮೇಲೆ ನಮ್ಮ ಕಾಲೇಜ್ ಹುಡುಗರು ಅವ್ರಿಗೆ ಕೆಲವೊಂದ್ಸಲ ಸುಮ್ಮನೆ ಸ್ವಲ್ಪ ತೊಂದರೆಗಳಾಗೋದು, ಈ ಎಲ್ಲ ತೊಂದರೆಗಳನ್ನು ನಾವು ಗಮನಿಸಿ ಇದು ಜನವರಿಯಲ್ಲೇ ನಾವು ಅದನ್ನು ಕಾರ್ಯಗತ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಏನು ಒಂದು ವಿಚಾರ ಮಾಡಿದ್ವಿ ಅಂದ್ರೆ, ಫಸ್ಟ್ ನಮ್ಮ ಕಾಲೇಜು ವಿದ್ಯಾರ್ಥಿಗಳದ್ದು ಸ್ಟಾಫ್ದು ಸೇಫ್ಟಿ ಇಂಪಾರ್ಟೆಂಟು. ಅವರಿಂದ ಮತ್ತೊಬ್ಬರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೊಬ್ಬರಿಂದ ಏನು ತೊಂದರೆ ಆಗಿರಬಾರ್ದು. ಸೊ ಈ ದಿಶೆಯಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ನಮ್ಮ ಕಾಲೇಜಿಗೆ ಯಾರ್ಯಾರು ನಮ್ಮ ಪ್ರವೇಶ ಮಾಡ್ತಾರೆ ಬೇರೆ ಕಾಲೇಜಿನವರಾಗಲಿ ಬೇರೆಯವರು, ಅವ್ರಿಗೆ ಐಡಿ ಇರಬೇಕು. ಸೊ ಈಗ ನಮ್ಮ ಕಾಲೇಜಿನಲ್ಲಿ ಮೇನ್ ಬರೋರಂದ್ರೆ ಬೆಳಗ್ಗೆ ವಾಕರ್ಸ್ ಎಲ್ಲ ಬರ್ತಾ ಇರ್ತಾರೆ, ಪ್ಲಸ್ ಬೇರೆ ಕಾಲೇಜವರು ಮೊದಲು ಬರ್ತಾ ಇದ್ರು. ಈಗ ನಾವು ಅವ್ರ ಕಡೆಯಿಂದ ನಾವು ಅವ್ರ ಡೀಟೇಲ್ಸ್ ಎಲ್ಲ ತಗೋತೀವಿ. ನಾವು ಅವ್ರ ಏಜು, ಅವ್ರ ಕ್ವಾಲಿಫಿಕೇಷನ್ನು, ಅವ್ರ ಪ್ರೊಫೆಷನ್ನು, ಅವ್ರ ಲೊಕೇಶನ್ನು ಅದೆಲ್ಲ ನೋಡಿ ಅವ್ರಿಗೆ ನಾವು ಕೊಡಬೇಕು ಕೊಡಬಾರ್ದು ಅನ್ನೋ ಒಂದು ವಿಚಾರವನ್ನು ಮಾಡಿ ಗಮನಿಸಿ ನಮ್ಮದೊಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗೆ ಕೊಡ್ತೀವಿ. ನಾರ್ಮಲಿ ನಾವು ಇಲ್ಲಿ ನಮ್ಮ ಬಿವಿ ಕ್ಯಾಂಪಸ್ ಸುತ್ತಲ 1 ಕಿಲೋಮೀಟರ್ವರೆಗೆ ಮೊದಲಿಂದ ವಾಕಿಂಗ್ ಬರ್ತಾ ಇದ್ರು. ಸುಮಾರು 30-35 ಏಜ್ ಆದವರಿಗೆ ನಾವು ಯಾವುದೇ ತೊಂದರೆ ಕೊಡದೆ ಅವ್ರು ಪಾಸ್ ಕೊಡ್ತೀವಿ. ಮತ್ತು ಅವ್ರಿಗೆ ಲಿಮಿಟೆಡ್ ಟೈಮೂ ಇದೆ, ಬೆಳಗ್ಗೆ 6-7, ಸಾಯಂಕಾಲ 6-7 ಅಷ್ಟೇ ಅದನ್ನ ಪಾಸ್ಗೆ ವ್ಯಾಲಿಡಿಟಿ ಇದೆ. ಆಮೇಲೆ ಆಫ್ಟರ್ 7 o'clock ಇಂದ ಈವ್ನಿಂಗು ಬಿಫೋರ್ 6 o'clock ಸ್ವಲ್ಪ ಡಿಫಿಕಲ್ಟ್, ಅಲ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಬಟ್ ಇದರಿಂದ ಏನಾಗಿದೆ, ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಇನ್ ಕೇಸ್ ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ಏನಾದರೂ ಬೇಕಂದ್ರೆ ನಾವು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಈ ವಿಷಯನ ತಿಳಿಸಿನೇ ಕೊಟ್ಟಿವಿ. ಬಟ್ ಇಲ್ಲಿವರೆಗೆ ನಾವು ಯಾವುದೂ ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ಕೊಟ್ಟಿಲ್ಲ. ಇದರಿಂದ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು, ನಮ್ಮ ಕಾಲೇಜ್ ಸ್ಟಾಫು ಮತ್ತು ನಮ್ಮ ಕಾಲೇಜ್ ಪ್ರಾಪರ್ಟಿ ಸೇಫ್ ಆಗಿದೆ. ಸೊ ಈ ದಿಶೆಯಲ್ಲಿ ಇದು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಜಾರಿಗೊಂಡಿದೆ. ಸೊ ಇದರಿಂದ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು, ಸ್ಟಾಫು, ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಉನ್ನತ ಅಧಿಕಾರಿಗಳು ಅತ್ಯಂತ ಸಂತೋಷದಿಂದ ನಮ್ಮ ಈ ಕೆಲಸವನ್ನು ಪ್ರಶಂಸಿಸಿದ್ದಾರೆ.